ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಆಗಲೇ ಮತ್ತೊಂದು ವಾರಕ್ಕೆ ಕಾಲಿಟ್ಟಿದ್ದೀವಿ. ಈ ವಾರದಲ್ಲಿ ನಮ್ಮ ಜೀವನದಲ್ಲಿ ಏನು ಬದಲಾವಣೆಗಳಾಗಬಹುದು, ಉತ್ತಮ ಫಲಗಳನ್ನು ನೋಡಬಹುದಾ, ಸಮಸ್ಯೆಗಳು ಬರಬಹುದಾ, ಈ ರೀತಿ ಎಲ್ಲರೂ ಕೂಡ ಒಂದು ರೀತಿಯ ಲೆಕ್ಕಾಚಾರವನ್ನು ಮನಸ್ಸಿನಲ್ಲಿಯೇ ಮಾಡ್ತಾ ಇರುವಂಥದ್ದು ಸಹಜವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮುಂದಿನ ಈ ವಾರದಲ್ಲಿ ಬರ್ತಕ್ಕಂತಹ ಏನು ಅಂಶಗಳಿರಬಹುದು ಅನ್ನೋದನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಆಕಸ್ಮಿಕವಾಗಿ ಸಮಸ್ಯೆ ಬರೋದೇ ಆದರೆ ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಏನು ಮಾಡಬಹುದು ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಸಹಾಯವಾಗತ್ತೆ. ಅಥವಾ ಶುಭ ಫಲಗಳು ಬರುತ್ತೆ, ಕಾಲ ಚೆನ್ನಾಗಿದೆ, ಗ್ರಹಗತಿಗಳು ಚೆನ್ನಾಗಿದೆ ಅಂತಂದಾಗ ಅದಕ್ಕೆ ಪೂರಕವಾಗಿ ಹೆಚ್ಚಿನ ಕೆಲಸಗಳನ್ನು ಮಾಡಿಕೊಂಡು ಉತ್ತಮ ಫಲಗಳನ್ನು ಹೆಚ್ಚಾಗಿ ಪಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಆಗತ್ತೆ. ಆ ನಿಟ್ಟಿನಲ್ಲಿ 12 ರಾಶಿಗಳ ಈ ವಾರದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ನೋಡೋಣ. ಮಾರ್ಚ್ 2 ತಾರೀಕಿನಿಂದ 8 ತಾರೀಕಿನ ತನಕ ಬರತಕ್ಕಂತಹ 7 ದಿನಗಳ 12 ರಾಶಿಯ ಫಲಾಫಲಗಳು. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹಗತಿಗಳು ಸಾಕಷ್ಟು ಪೂರಕವಾಗಿಯೇ ಇದೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಾಧಿಸೋದಕ್ಕೆ ಅತ್ಯಂತ ಶುಭ ಕಾಲ ಅಂತಲೇ ಹೇಳಬಹುದಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಗ್ರಹಗತಿಗಳ ಸಹಾಯದಿಂದ ಸುಲಭವಾಗಿ, ಶೀಘ್ರವಾಗಿ, ಅನುಕೂಲಕರವಾಗಿ ಆಗುವಂತಹ ಲಕ್ಷಣಗಳು ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ಮತ್ತು ಕೆಲಸವೆಲ್ಲವೂ ಕೂಡ ಸ್ವಲ್ಪ ಚುರುಕಾಗಿಯೇ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಉತ್ಸಾಹ ಉಲ್ಲಾಸ ಎರಡೂ ಕೂಡ ನಿಮಗೆ ಜಾಸ್ತಿಯಾಗಿ ಕಂಡುಬರುವಂಥದ್ದು. ಸ್ವಲ್ಪ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು, ಸಮಸ್ಯೆಗಳು ಬರಬಹುದು. ಆದರೆ ಬೇರೆ ಎಲ್ಲ ರೀತಿಯಲ್ಲಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ಎಲ್ಲದರಲ್ಲಿಯೂ ಕೂಡ ಹೆಚ್ಚಿನ ಒಂದು ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಕೂಡ ಶುಭವಾದಂತಹ ಯೋಗ ಹತ್ತಿರದಲ್ಲಿ ಇರೋದರಿಂದ ಅವರಿಗೂ ಕೂಡ ಅನುಕೂಲಕರವಾಗಿದೆ. ಅವರು ವಿದೇಶಕ್ಕೆ ಹೋಗಬೇಕು ಅಂದರೂ ಕೂಡ ಪ್ರಯತ್ನವನ್ನು ಮಾಡಬಹುದಾಗಿದೆ. ಇಲ್ಲಿಯೇ ಓದುವಂತಹ ಯಾವುದೇ ವ್ಯಾಸಂಗವಾಗಲಿ ಅವರಿಗೆ ಬಹಳ ಅನುಕೂಲಕರವಾಗಿ ಇರುತ್ತೆ. ಮತ್ತು ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಉತ್ತಮವಾದಂತಹ ಚೇತರಿಕೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಶುಭ ಫಲಗಳು ಹೆಚ್ಚಾಗಿಯೇ ಈ ವಾರದಲ್ಲಿ ಕಂಡು ಬರತಕ್ಕಂಥದ್ದು. ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ಬಹಳ ಉತ್ತಮವಾಗಿ ನೀವು ಇದನ್ನು ಒಂದು ರೀತಿ ಶುಭಪ್ರದವಾಗಿ ಮಾಡಿಕೊಳ್ಳೋದಕ್ಕೆ ಸಹಾಯ ಆಗತ್ತೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಾನಸಿಕವಾದಂತಹ ಒತ್ತಡಗಳು ಜಾಸ್ತಿ ಕಂಡು ಬರತಕ್ಕಂಥದ್ದು. ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಎಷ್ಟೋ ಬಾರಿ ನೀವು ಕೆಲಸಕ್ಕಾಗಿ ಹೆಚ್ಚಿನ ಒಂದು ಪ್ರಯಾಣವನ್ನು ಮಾಡಬೇಕಾಗುವಂತಹ ಅವಕಾಶ ಒದಗಿ ಬರತಕ್ಕಂಥದ್ದು. ಮತ್ತು ಕೆಲಸ ಕಾರ್ಯಗಳು ಸ್ವಲ್ಪ ಯಾವಾಗ ನಿಧಾನಗತಿಯಲ್ಲಿ ನಡೆಯುತ್ತೆ ಸ್ವಲ್ಪ ಮನೋವೇದನೆ ಜಾಸ್ತಿ ಆಗುವಂಥದ್ದು. ಅದರಿಂದಾಗಿ ಮನಸ್ಸಿಗೆ ಸ್ವಲ್ಪ ಬೇಸರ ಪಟ್ಟುಕೊಂಡು ನೀವು ಬೇರೆಯ ರೀತಿಯಲ್ಲಿ ಸಮಸ್ಯೆಗಳನ್ನು ನೀವಾಗಿಯೇ ಆಹ್ವಾನಿಸುವಂತಹ ಅವಕಾಶಗಳು ಬರುತ್ತೆ. ಹಾಗಾಗಿ ಅದಕ್ಕೆಲ್ಲ ನೀವು ಅವಕಾಶ ಕೊಡದಿರಾ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಹೇಳಿ ಸ್ವಲ್ಪ ಧೈರ್ಯವಾಗಿ ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಂಡಿದ್ದೆ ಆದರೆ ಈ ವಾರದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ವಾರಾಂತ್ಯದ ಹೊತ್ತಿಗೆ ಇವೆಲ್ಲವೂ ತಿಳಿಯಾಗತ್ತೆ, ಅನುಕೂಲಕರವಾಗಿಯೇ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಯೋಚನೆ ಬೇಡ. ಕಲಾವಿದರಿಗೆ ಈ ವಾರದ ಕೊನೆಯ ಹೊತ್ತಿಗೆ ಒಳ್ಳೆಯ ಸಂಭಾವನೆ ಸಿಕ್ಕುವಂತಹ ಉತ್ತಮ ಅವಕಾಶಗಳು ನಿಮ್ಮ ಪಾಲಿಗೆ ಸಿಕ್ಕುವಂತಹ ಯೋಗ ಕೂಡ ಬರುತ್ತೆ. ಮಿಥುನ ರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿಯೇ ಸ್ವಲ್ಪ ಸಮಸ್ಯೆಗಳು ಕಾಡುವಂಥದ್ದು. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಯಾವುದೋ ರೀತಿಯ ಒಂದು ರೀತಿಯ ಗೊಂದಲಗಳು ಸೃಷ್ಟಿಯಾಗಿ ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಹುಟ್ಟಿಕೊಳ್ಳುವಂತಹ ಒಂದು ಅವಕಾಶ ಒದಗಿ ಬರುತ್ತೆ. ಆದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ದು ಅದನ್ನು ಎದುರಿಸಿದಾಗ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಮತ್ತು ನೀವು ಮಾಡುವ ಕೆಲಸಗಳೆಲ್ಲವೂ ಸ್ವಲ್ಪ ವಿಳಂಬಗತಿಯಲ್ಲಿ ನಡೆಯುವಂಥದ್ದು. ನಿಧಾನ ಆಗತ್ತೆ ಕೆಲಸಗಳು ಯಾವುದು ಕೂಡ ಪೂರೈಸೋದಕ್ಕೆ ಸಾಧ್ಯವಾಗೋದಿಲ್ಲ. ಹೊಸ ಯೋಜನೆಗಳು ಬರುತ್ತೆ, ತೆಗೆದುಕೊಳ್ಳೋದೋ ಬೇಡವೋ ಅನ್ನುವಂತಹ ಒಂದು ಗೊಂದಲ ಸೃಷ್ಟಿಯಾಗತ್ತೆ. ನಿಮಗೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸ್ವಲ್ಪ ಕಠಿಣವಾದಂತಹ ಪರಿಸ್ಥಿತಿ ಉಂಟಾಗತ್ತೆ. ಆದರೆ ನೀವು ಹೊಸ ಕೆಲಸಗಳು ಬಂದಾಗ ತೆಗೆದುಕೊಳ್ಳಬಹುದು. ಈ ತಕ್ಷಣಕ್ಕೆ ನಿಮಗೆ ಅದರಿಂದ ಹೆಚ್ಚಿನ ಪ್ರಯೋಜನ ಕಾಣದೇ ಇದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಅದು ತುಂಬ ಅನುಕೂಲಕರವಾಗಿರತಕ್ಕಂತಹದ್ದಾಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡೋದು ಬೇಡ.
ಭೂಮಿಯ ವ್ಯವಹಾರಕ್ಕೆ ಯಾವುದಕ್ಕೂ ಕೂಡ ಕೈ ಹಾಕೋದು ಬೇಡ. ಆಕಸ್ಮಿಕವಾಗಿ ಯಾವುದಾದರೂ ಕೇಸುಗಳು ಕೋರ್ಟ್ಗಳಲ್ಲಿದ್ದರೆ ಅದರಿಂದ ನಿಮ್ಮ ಪಾಲಿಗೆ ಒಂದು ರೀತಿ ವರ ಆಗುತ್ತೆ, ಅದು ಜಯ ನಿಮ್ಮ ಕಡೆಗೆ ಆಗುವಂತಹ ಲಕ್ಷಣಗಳಿರುತ್ತೆ. ಆ ಭಾಗದಲ್ಲಿ ನೀವು ಯೋಚನೆಯನ್ನು ಮಾಡೋದು ಬೇಡ. ವಾಹನಗಳಲ್ಲಿ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಒಂದು ಸ್ವಲ್ಪ ನೀವು ಅನುಸರಿಸಿದರೆ ಒಳ್ಳೆಯದು. ಯಾಕೆಂದರೆ ಓಡಾಡುವಾಗ ಆಕಸ್ಮಿಕವಾಗಿ ದಂಡ ತೆರಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಸಾಕು. ಬಾಕಿಯಂತೆ ಮನೆಯಲ್ಲಿ ಸ್ವಲ್ಪ ಕೌಟುಂಬಿಕವಾಗಿಯೂ ಕೂಡ ಹಿಂದೆ ಎಲ್ಲ ಸಮಸ್ಯೆಗಳಿತ್ತು, ಈಗ ಅವೆಲ್ಲವೂ ಕೂಡ ತಿಳಿಯಾಗಿ ಸ್ವಲ್ಪ ಸಮಾಧಾನಕರ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಕಟಕರಾಶಿ, ಕಟಕರಾಶಿಯಲ್ಲಿರ್ತಕ್ಕಂತಹ ಅವಿವಾಹಿತರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭ ಕಾಲ. ಯಾವ ವಧುವರರಿಗೆ ಮದುವೆ ಆಗಿಲ್ಲ ಅಂತ ಯೋಚನೆ ಮಾಡ್ತಿದ್ರಿ, ಅವರೆಲ್ಲರಿಗೂ ಕೂಡ ಈವಾಗ ಒಳ್ಳೆಯ ಕಾಲ ಸನ್ನಿಹಿತವಾಗಿದೆ. ಈಗ ಪ್ರಯತ್ನ ಪಟ್ಟರೆ ಶೀಘ್ರದಲ್ಲಿಯೇ ನಿಶ್ಚಯ ಆಗುವಂತಹ ಅವಕಾಶಗಳು ಇದೆ. ಇನ್ನು ಈ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕೆಲವು ವಿಚಾರದಲ್ಲಿ ಸಮಸ್ಯೆಗಳು ಕಾಡುವಂಥದ್ದಿದೆ. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರ, ಅದರಲ್ಲೂ ರಿಯಲ್ ಎಸ್ಟೇಟು ಈ ತರಹ ಕೆಲಸ ಮಾಡೋರಿಗೆ ಆ ಬರಬೇಕಾದಂತಹ ಹಣ ಕಾಲಕ್ಕೆ ಸರಿಯಾಗಿ ಬರೋದಿಲ್ಲ. ಅದರಿಂದಾಗಿ ನಿಮ್ಮ ಒಂದು ರೀತಿಯ ಬೇರೆ ಖರ್ಚುಗಳೆಲ್ಲವೂ ಕೂಡ ಸ್ವಲ್ಪ ಗುಡ್ಡೆ ಹಾಕ್ಕೊಂಡಾಗಿ ಅವರಿವರನ್ನು ಸಾಲವನ್ನು ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ಖರ್ಚು ವೆಚ್ಚಗಳನ್ನು ಮಾಡುವಾಗ ಸಮತೋಲನವನ್ನು ನೀವು ಕಾಪಾಡಿಕೊಳ್ಬೇಕಾಗತ್ತೆ. ಆಕಸ್ಮಿಕವಾಗಿ ಬರ್ತಕ್ಕಂತಹ ಹಣ ನಿಧಾನವಾದರೂ ಕೂಡ ಅದನ್ನು ನಿಭಾಯಿಸುವಂತಹ ಕೆಲವು ಯೋಜನೆಗಳನ್ನು ನೀವು ಮುಂಚೆನೇ ರೂಪಿಸಿಕೊಂಡ್ರೆ ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಬಟ್ಟೆಯ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಈ ಬೇರೆ ರೀತಿಯ ರಸ್ತೆಯಲ್ಲಿ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ನಿರೀಕ್ಷಿತವಾದಂತಹ ಲಾಭ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡುಬರೋದಿಲ್ಲ. ಇನ್ನು ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದಂತಹ ಲಾಭವನ್ನು ಕಾಣುವಂತಹ ಯೋಗ ಇದೆ. ನಿಮ್ಮ ಕೆಲಸವೆಲ್ಲವೂ ಕೂಡ ಸರಿಯಾದ ಕಾಲಕಾಲಕ್ಕೆ ಪೂರೈಸುವಂತಹ ಒಂದು ಅವಕಾಶಗಳು ಕೂಡ ಒದಗಿ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡುಬರೋದಿಲ್ಲ. ವಾತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆರೋಗ್ಯದಲ್ಲಿ ನಿಮ್ಮನ್ನು ಕಾಡಬಹುದಾಗಿದೆ. ಮೊದಲ ಎರಡು ದಿವಸದಲ್ಲಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಆಗಿಂದಾಗೆ ಮಾಡಿಕೊಂಡಿದ್ದೆ, ಆದರೆ ಅದರಲ್ಲಿ ಕೂಡ ನಿಮಗೆ ಬೇಗ ಶೀಘ್ರವಾಗಿ ಗುಣಮುಖರಾಗೋದಕ್ಕೆ ಸಾಧ್ಯವಾಗತ್ತೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಕೂಡ ಕಾಲ ಉತ್ತಮವಾಗಿಯೇ ಇದೆ. ಸ್ವಲ್ಪ ಮಟ್ಟಿಗೆ ಭಾಗ್ಯೋದಯವಾಗುವಂತಹ ಕಾಲವೂ ಬಂದಿದೆ ಅಂತಲೇ ಹೇಳಬಹುದು. ನಿಮ್ಮ ಒಂದು ನಿರೀಕ್ಷೆಗಿಂತ ಹೆಚ್ಚಿನ ಒಂದು ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ಈ ಒಂದು ರಾಶಿಯಲ್ಲಿ ಇರ್ತಕ್ಕಂತಹ ಅನೇಕ ವರ್ಗದ ಜನ, ಅಂದರೆ ಅವರು ಒಂದು ರೀತಿಯ ಕಾಂಡಿಮೆಂಟ್ಸ್ ಮಾಡ್ತಕ್ಕಂಥವ್ರು, ಕುಕರಿಂಗ್ ಒಂದು ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಲಾಭ ಆಗುವಂತಹ ಅವಕಾಶಗಳು ಒದಗಿ ಬರುತ್ತೆ. ಸ್ಥಿರಾಸ್ತಿಯನ್ನು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಾದರೆ ಸ್ವಲ್ಪ ಪ್ರಯತ್ನವನ್ನು ಮುಂದುವರಿಸಿ. ಆದರೆ ನಿವೇಶನವನ್ನು ಬೇಕಾದರೆ ನೀವೀಗ ಖರೀದಿಯನ್ನು ಮಾಡಬಹುದು. ಆದರೆ ಮನೆಯನ್ನು ಕಟ್ಟುವಂತಹ ಕೆಲಸಕ್ಕೆ ಈಗಲೇ ಕೈ ಹಾಕುವಂಥ ಕೆಲಸ ಬೇಡ, ಸ್ವಲ್ಪ ಅದಕ್ಕೆ ಕಾಲದ ಅವಕಾಶ ಬೇಕಾಗಿದೆ. ಗ್ರಹಗತಿಗಳು ಇನ್ನು ಸ್ವಲ್ಪ ಪೂರಕವಾಗಿ ಬಂದಾಗ ನೀವು ಆ ಕೆಲಸವನ್ನು ಮಾಡಿಕೊಳ್ಬಹುದು. ಇನ್ನು ಮಕ್ಕಳ ಒಂದು ಪ್ರಗತಿಯಿಂದ ನಿಮಗೆ ಒಂದು ರೀತಿಯ ಉತ್ತಮವಾದಂತಹ ಒಂದು ಸಂತೋಷ, ಒಂದು ಸೌಭಾಗ್ಯ ಸಿಕ್ಕುವಂತಹ ಕಾಲ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನೀವು ಒಂದು ರೀತಿ ಈ ವಾರದಲ್ಲಿ ಅದೃಷ್ಟವಂತರು ಅಂತಲೇ ಹೇಳಬಹುದು. ಯಾಕೆಂದರೆ ಎಲ್ಲರೂ ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು, ಎಲ್ಲವನ್ನು ಮಾಡೋದು ಮಕ್ಕಳ ಅಭಿವೃದ್ಧಿಗಾಗಿ, ಮಕ್ಕಳ ಒಂದು ಉನ್ನತ ಭವಿಷ್ಯಕ್ಕಾಗಿಯೇ. ಹಾಗಾಗಿ ಅದು ಇದೆ ಅಂದಾಗ ಬಹುಶಃ ಮನುಷ್ಯನಿಗೆ ಅದಕ್ಕಿಂತ ಹೆಚ್ಚಿನ ಸಂತೋಷ ಇನ್ನೇನು ಬೇಕಾಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನೀವು ಸ್ವಲ್ಪ ಭಾಗ್ಯವಂತರು ಅಂತ ಹೇಳಬಹುದಾಗಿದೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ವಾರದ ಪ್ರಾರಂಭದಿಂದನೇ ವಾಹನಗಳ ರಿಪೇರಿಗಳು ಬರುವಂಥದ್ದು, ಅದಕ್ಕೆ ಹೆಚ್ಚಿನ ಖರ್ಚನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಅವಕಾಶಗಳು ಒದಗುವಂತಹ ಒಂದು ಅವಕಾಶ ಇದೆ. ಹಾಗಾಗಿ ನೀವು ಖರ್ಚಿನ ಭಾಗದಲ್ಲಿ ಸ್ವಲ್ಪ ಜಾಸ್ತಿಯಾಗಿಯೇ, ಬರೀ ಇದೊಂದೇ ವಾಹನ ಅಂತಲೇ ಅಲ್ಲ, ಇದ್ದಕ್ಕಿದ್ದಂತೆ ನಿಮ್ಮ ಲೆಕ್ಕಾಚಾರವೇ ಇಲ್ಲದೆ ಇರೋ ಭಾಗದಲ್ಲಿ ಖರ್ಚುಗಳು ಒದಗಿ ಬರಬಹುದಾದಂಥದ್ದಿದೆ. ಇನ್ನು ಪಾಲುದಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗತ್ತೆ. ಮತ್ತು ಈ ಪಾಲುದಾರಿಕೆಯ ವಿಚಾರವಾಗಿ ನೀವು ಹೊಸದಾಗಿ ಏನಾದರೂ ಯೋಜನೆಯನ್ನು ಮಾಡಬೇಕು ಅಂತಿದ್ದರೆ ಅದನ್ನು ಈ ಕಾಲಕ್ಕೆ ತಕ್ಷಣಕ್ಕೆ ನೀವು ಮುಂದುವರಿಸೋದು ಬೇಡ. ಈಗ ಸದ್ಯದಲ್ಲಿ ಹೇಗಿದೆಯೋ ಹಾಗೆ ಮುಂದುವರಿಸಿ.
ಇದನ್ನು ಬೇರೆ ಹೊಸ ಹೊಸ ಯೋಜನೆಗಳನ್ನು ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸೇರಿಸ್ಕೊಳ್ಳೋದು ಬೇಡ. ಮತ್ತು ಸ್ವಲ್ಪ ಮಾನಸಿಕವಾಗಿ ಕೂಡ ಸ್ವಲ್ಪ ಕುಗ್ಗುವಂತಹ ಕಾಲವಾಗಿದೆ. ಯಾಕೆ ಅಂತ ಹೇಳಿದ್ರೆ ಕೆಲಸಗಳೆಲ್ಲವೂ ವಿಳಂಬವಾಗ್ತಾ ಇದೆ. ಈ ವಿಳಂಬಗತಿಯಿಂದನೇ ಅರ್ಧ ನಿಮಗೆ ಮನಸ್ಸು ತುಂಬ ರೋಸಿ ಹೋಗುತ್ತೆ. ಇದರಿಂದಾಗಿ ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ಕೋಪದಿಂದಾಗಿ ಮನೆಯಲ್ಲಿ ವಾತಾವರಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಕೋಪಕ್ಕೆ ಸ್ವಲ್ಪ ಕಡಿವಾಣ ಇರಲಿ, ತಾಳ್ಮೆ ತುಂಬ ಮುಖ್ಯವಾಗುತ್ತೆ ನಿಮಗೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಸಮಾಧಾನಕರವಾಗಿದ್ದರೆ ಬರುವ ಸಮಸ್ಯೆ ಬರ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದಕ್ಕಾಗಿ ಹೆಚ್ಚಿನ ತಲೆ ಕೆಡಿಸ್ಕೊಳ್ಳದೇ ಇದ್ದರೆ ಅದೇ ಕ್ಷೇಮ. ತುಲಾರಾಶಿ, ತುಲಾರಾಶಿಯವರಿಗೆ ಕೂಡ ಒಳ್ಳೆಯ ಒಂದು ಕಾಲ, ಭಾಗ್ಯೋದಯದ ಕಾಲ ಅಂತಲೇ ಹೇಳಬಹುದು. ಮತ್ತು ಈ ರಾಶಿಯವರಿಗೆ ಕೆಲಸಗಳು ಇದ್ದಕ್ಕಿದ್ದಾಗೆ ಹೊಸ ಹೊಸ ಕೆಲಸಗಳು ಬರುತ್ತೆ, ಅವೆಲ್ಲವೂ ಕೂಡ ಶೀಘ್ರಗತಿಯಲ್ಲಿ ನಡೆಯುತ್ತೆ. ಮತ್ತು ಆ ಕೆಲಸವೆಲ್ಲವೂ ಕೂಡ ಒಂದು ರೀತಿಯ ಯಶಸ್ಸಿನ ಕಡೆಗೆ ನಡೆಯೋದ್ರಿಂದ ನೀವು ಬಹಳ ಉತ್ಸಾಹದಿಂದ ಇರತಕ್ಕಂತಹ ವಾರವಾಗಿದೆ. ಆರೋಗ್ಯದಲ್ಲಿಯೂ ಕೂಡ ಸಾಕಷ್ಟು ಚೇತರಿಕೆ ಇದೆ. ಮತ್ತು ಮನೆಯಲ್ಲಿ ಕುಟುಂಬದಲ್ಲಿಯೂ ಕೂಡ ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲರೂ ಪ್ರಯಾಣ ಹೋಗ್ತಕ್ಕಂಥದ್ದು, ಅಥವಾ ಎಲ್ಲರೂ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಎಲ್ಲರೂ ಕೂಡ ಸೇರಿ ಯಾವುದಾದರೂ ಒಳ್ಳೆಯ ಒಂದು ಭೋಜನ ಕೂಟಕ್ಕೆ ಹೋಗುವಂಥದ್ದು, ನಿಮ್ಮ ಸ್ನೇಹ ತುಂಬ ಆಪ್ತ ಮಿತ್ರರು ಕಡೆಯಿಂದ ಮದುವೆ ಅಥವಾ ವಿಶೇಷವಾದಂತಹ ಔತಣ ಕೂಟಗಳನ್ನು ಭಾಗವಹಿಸುವಂಥದ್ದು, ಇವೆಲ್ಲವೂ ಕೂಡ ಈ ವಾರದಲ್ಲಿ ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು. ಇದರ ಜೊತೆಗೆ ನೀವು ಮಾಡುವ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಕಂಡುಬರುತ್ತೆ. ಮತ್ತು ಯಾರು ಒಂದು ರೀತಿಯ ಬರಹಗಾರರಿರಬಹುದು, ಅಥವಾ ಯಾವುದಾದರೂ ಕೂಡ ಒಂದು ಆರ್ಟ್ ಲೈನ್ ಅಂತ ಏನು ಹೇಳ್ತೀವಿ, ಕಲಾವಿದರಿರ್ಬೋದು, ಅಥವಾ ಪೇಂಟಿಂಗ್ಸ್ ಮಾಡ್ತಕ್ಕಂಥವ್ರು, ಇಂಥವ್ರಿಗೆಲ್ಲರಿಗೂ ಕೂಡ ಒಳ್ಳೆಯ ಪ್ರಶಂಸೆಗಳು ಅಥವಾ ಇನ್ನೂ ಉನ್ನತವಾದಂತಹ ಒಂದು ಪ್ರಶಸ್ತಿಗಳು ಬರುವಂಥದ್ದು, ಇವೆಲ್ಲವೂ ಕೂಡ ಕಾಲ ಸನ್ನಿಹಿತವಾಗಿದೆ. ಆ ನಿಟ್ಟಿನಲ್ಲಿಯೂ ಕೂಡ ಈ ವಾರ ನಿಮಗೆ ಶುಭಪ್ರದವಾಗಿದೆ ಅಂತಲೇ ಹೇಳಬಹುದಾಗಿದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸಮಯದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನೀವು ಕೈ ಹಾಕುವ ಕೆಲಸವೆಲ್ಲವೂ ಕೂಡ ಒಂದು ರೀತಿಯ ಯಶಸ್ಸಿನ ಕಡೆಗೆ ನಡೆಯುವಂಥದ್ದಾಗಿದೆ. ಮತ್ತು ಈ ರಾಶಿಯಲ್ಲಿ ಇರತಕ್ಕಂತಹ ಯಾವುದೇ ರೀತಿಯ ಉದ್ಯೋಗಸ್ಥರಾಗಿರಬಹುದು, ಅವರಿಗೆ ಬಡ್ತಿ ಸಿಕ್ಕುವಂಥದ್ದು, ಅಥವಾ ಉದ್ಯೋಗವೇ ಇಲ್ಲದೆ ಇರೋವಂಥವ್ರಿಗೆ ಕೆಲಸ ಸುಲಭವಾಗಿ ಸಿಕ್ಕುವಂಥದ್ದು, ಅದರಲ್ಲೂ ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸ ಅಂದರೆ ಕೈ ತುಂಬ ಸಂಬಳ ಸಿಕ್ಕುವಂತಹ ಕೆಲಸ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗಿದೆ. ಹಾಗಾಗಿ ಅವತ್ತಿಂದ ಯಾರ್ಯಾರೆಲ್ಲ ಒಂದು ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಿ, ಈ ವಾರದಲ್ಲಿ ಸ್ವಲ್ಪ ಪ್ರಯತ್ನವನ್ನು ಚುರುಕುಗೊಳಿಸಿ ಉತ್ತಮವಾದಂತಹ ಫಲವನ್ನು ನೀವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುವಂತೆ ಇದೆ. ಮತ್ತು ಈ ರಾಶಿಯಲ್ಲಿರ್ತಕ್ಕಂತಹ ಯಾರು ಕೂಡ ಅವಿವಾಹಿತರಿದ್ದರೆ ಅವರು ಕೂಡ ಈಗ ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ. ಅವರಿಗೂ ಕೂಡ ಶೀಘ್ರವಾದಂತಹ ಫಲಗಳನ್ನು ಕಾಣುವಂತಹ ಯೋಗ ಅವರ ಪಾಲಿಗೆ ಸಿಗ್ತಕ್ಕಂಥದ್ದು. ಇನ್ನು ಈ ರಾಶಿಯಲ್ಲಿ ಇರತಕ್ಕಂತಹ ಈ ವ್ಯಾಪಾರಸ್ಥರು ಯಾರ್ಯಾರು ಇರ್ತಾರೆ, ಅದರಲ್ಲೂ ಕೂಡ ಈ ಸಿಮೆಂಟು, ಹಾರ್ಡ್ವೇರು, ಕಬ್ಬಿಣದ ವ್ಯಾಪಾರಗಳು, ಈ ರೀತಿಯೆಲ್ಲ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿದೆ. ಅವರು ಮಾಡುವ ಕೆಲಸದಲ್ಲೆಲ್ಲವೂ ಕೂಡ ವಿಶೇಷವಾದಂತಹ ಧನಲಾಭ ಆಗುವಂತಹ ಯೋಗ ಇದೆ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಆರೋಗ್ಯದಿಂದಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಒದಗಿ ಬರಬಹುದಾಗಿದೆ. ಊಟ ತಿಂಡಿ ಉಪಚಾರಗಳಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹೊರಗಡೆ ಹೋದಾಗ ಎಲ್ಲೆಂದರಲ್ಲಿ ಏನಂದರೆ ಅದನ್ನು ತಿಂದೇ ಇದ್ದರೆ ತುಂಬ ಕ್ಷೇಮಕರವಾಗಿರುತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಅನೇಕ ದಿನಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ನೀವು ಕಂಡಿದ್ದಿರಿ. ಆದರೆ ಹೋದ ವಾರವೂ ಹೇಳಿದ್ವಿ ಸಾಕಷ್ಟು ಅನುಕೂಲಕರವಾಗಿದೆ ಅಂತ, ಈ ವಾರದಲ್ಲಿಯೂ ಕೂಡ ನಿಮಗೆ ಯೋಗ ತುಂಬ ಚೆನ್ನಾಗಿ ಬರ್ತಾ ಇರತಕ್ಕಂಥದ್ದು, ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಬಹಳ ವಿಶೇಷವಾಗಿದೆ. ಯಾರ್ಯಾರು ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡಬೇಕು ಅಂತಿದ್ದರೆ ಅವರೆಲ್ಲರೂ ಪ್ರಯತ್ನವನ್ನು ಮುಂದುವರಿಸಿ ಈಗ ವಿಶೇಷವಾದಂತಹ ವಿದ್ಯಾಭ್ಯಾಸಕ್ಕೆ ಸ್ನೇಹಿತರುಗಳ ಕಡೆಯಿಂದನೋ ಅಥವಾ ಸರ್ಕಾರದಿಂದ ಒಂದು ಸ್ಕಾಲರ್ಶಿಪ್ ಸಿಕ್ಕುವಂಥದ್ದು, ಈ ರೀತಿ ಯಾವುದೋ ಒಂದು ಒಳ್ಳೆಯ ಅನುಕೂಲ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ವಿದೇಶದಲ್ಲೇ ವ್ಯಾಸಂಗಕ್ಕೆ ಹೋಗಬೇಕು ಅನ್ನೋರಿಗೆ ಸುಲಭವಾಗಿ ವೀಸಾ ಆಗ್ಬೋದು, ಮತ್ತೊಂದಾಗ್ಬೋದು, ಎಲ್ಲವೂ ಸುಲಭವಾಗಿ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ಈ ಕಾಲವನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ಬಹುದಾಗಿದೆ. ಇನ್ನು ಅಡಿಕೆ, ತೆಂಗು ಅಥವಾ ಏಲಕ್ಕಿ ಈ ರೀತಿ ಬೆಳೆಗಾರರು ಯಾರಿರ್ತಾರೆ ಅವರಿಗೆ ಇದು ಒಳ್ಳೆಯ ಕಾಲ.
ಅವರಿಗೆ ಅವರ ಬೆಳೆದಂತಹ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಕತ್ತೆ, ಅವರಿಗೆ ವಿಶೇಷವಾದಂತಹ ಧನಲಾಭ ಆಗುವಂತಹ ಯೋಗ ಇರತಕ್ಕಂಥದ್ದಾಗಿದೆ. ರಿಯಲ್ ಎಸ್ಟೇಟಲ್ಲಿ ಯಾರು ಕೆಲಸ ಮಾಡ್ತಿರ್ತೀರಾ ಅಂಥವರಿಗೆ ಕೆಲಸವೆಲ್ಲವೂ ಆಗತ್ತೆ, ಆದರೆ ಬರ್ತಕ್ಕಂತಹ ಹಣದಲ್ಲಿ ಸ್ವಲ್ಪ ನಿಧಾನವಾಗತ್ತೆ, ಆದರೆ ನಿಮ್ಮ ಕೆಲಸ ಚುರುಕುಗೊಳ್ಳೋದಕ್ಕೆ ಅವಕಾಶ ಇದೆ. ಅದನ್ನು ನೀವು ಸ್ವಲ್ಪ ಗಮನಿಸಿಕೊಂಡು ಹೆಚ್ಚಿನ ಕೆಲಸವನ್ನು ಮಾಡಿದ್ದೇ ಆದರೆ ಅನುಕೂಲಕರವಾಗಿದೆ. ಆದರೆ ಮಾತ್ರ ಸ್ವಲ್ಪ ಖರ್ಚಿನ ಭಾಗದಲ್ಲಿ ನೀವು ಯೋಚನೆ ಮಾಡಬೇಕು. ಅನಾವಶ್ಯಕವಾದಂತಹ ಖರ್ಚುಗಳು ದಿಢೀರಂತ ಹುಟ್ಟಿಕೊಳ್ಳುತ್ತೆ. ಆ ಖರ್ಚಿನಿಂದಾಗಿ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ಬೇಸರ ಆಗುವಂಥದ್ದು ಇರುತ್ತೆ. ಅದಕ್ಕೇನು ಹೆದರೋದು ಬೇಡ, ಯಾಕೆ ಅಂದರೆ ಈಗ ಸಂಪಾದನೆ ಚೆನ್ನಾಗಿ ಆಗ್ತಾ ಇದೆ, ಅದರಿಂದ ಖರ್ಚುಗಳು ಉತ್ತಮವಾದಂತಹ ಕೆಲಸಕ್ಕೆ ಖರ್ಚುಗಳಾಗುತ್ತೆ. ಆಗೋದ್ರಿಂದನೂ ಕೂಡ ಮುಂದೆ ಒಳ್ಳೆಯ ಒಂದು ಅನುಕೂಲಕರವಾಗಿದೆ. ಮನೆಗೆ ಬೇಕಾಗುವಂತಹ ಪೀಠೋಪಕರಣಗಳನ್ನೆಲ್ಲವನ್ನು ಕೂಡ ನೀವು ಖರೀದಿ ಮಾಡುವಂಥದ್ದಾಗಿರುತ್ತೆ. ಹಾಗಾಗಿ ಅವೆಲ್ಲವೂ ಕೂಡ ಖುಷಿಯನ್ನು ಕೊಡುವಂತಹ ವಿಚಾರವಾಗಿರುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಯ ಇದೆ. ಈಗ ಒಂದು ರೀತಿ ಚಿಂತೆಯನ್ನು ಮಾಡುವಂತಹ ಒಂದು ಮನೋವೇದನೆಗೆ ಸಿಕ್ಕಿ ಹಾಕಿಕೊಳ್ಳುವಂತಹ ಕಾಲವಾಗಿದೆ. ಹಾಗಾಗಿ ಈ ರಾಶಿಯವರು ಸ್ವಲ್ಪ ನೀವು ಜಾಸ್ತಿ ನೀವು ಧಾರ್ಮಿಕವಾಗಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು, ಆಧ್ಯಾತ್ಮಿಕ ಚಿಂತನೆಗೆ ಸ್ವಲ್ಪ ಮನಸ್ಸನ್ನು ಕೊಟ್ಟರೆ ಈ ಮನಸ್ಸನ್ನು ನಿಗ್ರಹಿಸಿಕೊಳ್ಳೋದಕ್ಕೆ ಅವಕಾಶ ಆಗೋದಕ್ಕೆ ಸಹಾಯ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಬಹಳ ನಿಧಾನವಾಗುತ್ತೆ. ನಿಧಾನ ಅಂದರೆ ಹೆಚ್ಚು ಕಮ್ಮಿ ಕೆಲಸ ಆಗೋದೇ ಇಲ್ವೇನೋ ಅನ್ನುವ ಮಟ್ಟ ಕೂಡ ನೋಡುವಂತಹದ್ದಾಗಿರುತ್ತೆ. ಮತ್ತು ಉದ್ಯೋಗದಲ್ಲಿರೋರಿಗೆ ಸ್ವಲ್ಪ ಉದ್ಯೋಗದ ಸ್ಥಳದಲ್ಲಿ ಯಾರಾದರೂ ಏನಾದರೂ ಪಿತೂರಿಗಳನ್ನು ಮಾಡ್ತಕ್ಕಂಥದ್ದು, ಅದರಿಂದ ನಿಮಗೆ ನಿಮ್ಮದಲ್ಲದ ತಪ್ಪನ್ನು ನೀವು ಕೆಲವೊಮ್ಮೆ ಹೊರುವಂತಹ ಅವಕಾಶಗಳು ಒದಗಿ ಬರೋದು, ಅದರಿಂದ ಕೂಡ ಮತ್ತೆ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹುಟ್ಟಿಕೊಳ್ತಕ್ಕಂಥದ್ದು, ಈ ಎಲ್ಲವೂ ಜಾಸ್ತಿಯಾಗಿರುತ್ತೆ. ಮತ್ತು ಬೇಡದ ಕೆಲಸಗಳಿಗೆಲ್ಲ ಖರ್ಚು, ವೃಥಾ ಖರ್ಚು ಅಂತ ಹೇಳ್ತೀವಲ್ಲ, ಆ ರೀತಿ ಕೂಡ ಆಗುವಂತಹ ಲಕ್ಷಣಗಳಿದೆ. ಹೀಗಾಗಿ ನೀವು ಹೆಚ್ಚು ಕಡಿಮೆ ಒಂದು ರೀತಿ ಏನೋ ಒಂದು ರೀತಿ ನಮಗೆ ಆಗಬಾರದ್ದಾಗೋಯ್ತೇನೋ ಅನ್ನುವಂತಹ ಮನಸ್ಥಿತಿಯನ್ನು ತಲುಪ್ತೀರಿ. ಅಷ್ಟೊಂದು ಬೇಸರವನ್ನು ಮಾಡಿಕೊಳ್ಳೋದು ಬೇಡ. ಕೆಲವೇ ದಿವಸಗಳಲ್ಲಿ ಇನ್ನೂ ಉತ್ತಮ ಫಲವನ್ನು ಕಾಣುವಂತಹ ಯೋಗಗಳಿರುತ್ತೆ. ಬೇರೆ ಬೇರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಅನೇಕ ರೀತಿಯ ಅನುಕೂಲಗಳು ಕೂಡ ಆಗುವಂತಹ ಲಕ್ಷಣಗಳಿದೆ. ಆದರೆ ಈಗ ಯಾವುದೇ ಕಾರಣಕ್ಕೂ ಕೂಡ ಯಾರ ಜೊತೆಯಲ್ಲೂ ಕೂಡ ಪಾಲುದಾರಿಕೆಗೆ ಸಹಿಯನ್ನು ಮಾಡೋದು ಬೇಡ. ಮತ್ತು ಬಂಡವಾಳವನ್ನು ಹೂಡಿಕೆಯನ್ನು ಮಾಡಬೇಕಾದ್ರೆ ಈಗ ಸಕಾಲವಾಗಿಲ್ಲ. ಆ ನಿಟ್ಟಿನಲ್ಲಿ ಹೆಚ್ಚಿನ ಎಚ್ಚರಿಕೆ ಅಗತ್ಯವಾಗಿದೆ. ಯಾವುದೇ ಎಷ್ಟೇ ನಮಗೆ ತುಂಬ ಒಳ್ಳೆಯವರು, ಇವರು ತುಂಬ ಚೆನ್ನಾಗಿ ಗೊತ್ತು, ಏನು ಭಯ ಇಲ್ಲ ಅಂತನ್ಬಿಟ್ಟು ತೊಗೊಂಡೋಗಿ ಯಾವುದೋ ಹಣವನ್ನು ತೊಗೊಂಡೋಗಿ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿದ ಇನ್ವೆಸ್ಟ್ಮೆಂಟ್ಗೆ ಬಡ್ಡಿಯೂ ಬರೋದಿಲ್ಲ, ಆ ದುಡ್ಡೂ ಬರೋದಿಲ್ಲ, ಆ ರೀತಿ ಸಿಕ್ಕಿ ಹಾಕ್ಕೊಳ್ಳುವಂತಹ ಅವಕಾಶ ಇರುತ್ತೆ. ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಜಾಗ್ರತೆ ಅವಶ್ಯಕ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಕೆಲಸದ ನಿಮಿತ್ತವಾಗಿ ದೂರದಲ್ಲಿ ಪ್ರಯಾಣವನ್ನು ಮಾಡುವಂತಹ ಅವಕಾಶ ಹೆಚ್ಚು ಒದಗಿ ಬರ್ತಾ ಇದೆ. ಇದರ ಜೊತೆಗೆ ನೀವು ಮಾನಸಿಕವಾಗಿ ಸ್ವಲ್ಪ ಹಿಂಸೆಯನ್ನು ಅನುಭವಿಸುವಂತಹ ಕಾಲ ಇದು. ಯಾಕೆ ಅಂತ ಹೇಳಿದ್ರೆ ನಿಮಗೆ ಎಲ್ಲವೂ ಚೆನ್ನಾಗಿಯೇ ಒದಗಿದೆ, ಎಲ್ಲ ಕೆಲಸ ಕಾರ್ಯಗಳು ಕೂಡ ಚೆನ್ನಾಗಿಯೇ ಆಗ್ತಾ ಇರುತ್ತೆ. ಆದರೂ ಕೂಡ ಯಾವುದೋ ಕೆಲವು ಒತ್ತಡಕ್ಕೆ ಒಳಗಾಗಿ ನೀವು ಮನಸ್ಸನ್ನು ಕೆಡಿಸ್ಕೊಂಡು ಅದರ ಪರಿಣಾಮದಿಂದ ನೀವು ಮಾಡುವ ಕೆಲಸದಲ್ಲಿ ವ್ಯತ್ಯಾಸ ಆಗುವಂತಹ ಲಕ್ಷಣಗಳಿದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ. ನಿಮಗೆ ಏನು ಸಮಯದಲ್ಲಿ ಏನು ಅಂತಹ ತೊಂದರೆ ಆಗಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಸಮಸ್ಯೆಯನ್ನು ಸೃಷ್ಟಿ ಮಾಡ್ಕೋತಾ ಇದ್ದೀರಾ ಹೊರತಾಗಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಗ್ರಹಗತಿಗಳ ಕಡೆಯಿಂದ ಹೆಚ್ಚಿನ ತೊಂದರೆ ಬಂದಿಲ್ಲ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಮತ್ತು ನೀವು ಯಾವುದೇ ಪ್ರಯಾಣವನ್ನು ಮಾಡೋದಿರಬಹುದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿಯನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತೀರಾ, ಆದರೆ ದೂರದ ಪ್ರಯಾಣ ಮಾಡುವಂಥದ್ದು ಅಂತಹ ಅವಕಾಶಗಳೇನಾದರೂ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ತಕ್ಷಣಕ್ಕೆ ಹೊರಗಡೆ ಎಲ್ಲೂ ಹೋಗೋದು ಬೇಡ. ನಿಮ್ಮ ಕೆಲಸ ಕಾರ್ಯದ ನಿಮಿತ್ತವಾಗಿ ಇರುವ ಒಂದು ನೀವು ಏನು ಕೆಲಸ ದಿನನಿತ್ಯದಲ್ಲಿ ಮಾಡ್ತಾ ಇದ್ದೀರಾ ಅಷ್ಟನ್ನು ಮುಂದುವರಿಸ್ಕೊಳ್ಳಿ. ಆದರೆ ದೂರದ ಪ್ರಯಾಣ ಮಾಡೋದು, ಬೇರೆ ಕಡೆಗೆ ಭೇಟಿ ಮಾಡುವಂಥದ್ದು, ಈ ಕೆಲಸವೆಲ್ಲವೂ ಕೂಡ ಸ್ವಲ್ಪ ಸ್ಥಗಿತಗೊಳಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಜೊತೆಗೆ ನೀವು ಸ್ವಲ್ಪ ಹೆಚ್ಚಿನ ಒಂದು ಖರೀದಿಗೆ ಒಳಗಾಗುವಂತಹ ಅವಕಾಶಗಳಿದೆ. ಅದರಲ್ಲಿ ಸ್ಥಿರಾಸ್ತಿಯನ್ನು ಮಾಡೋದಿರ್ಬೋದು, ವಾಹನ ಖರೀದಿ ಮಾಡೋದಿರ್ಬೋದು, ಇದಕ್ಕೆಲ್ಲ ಪ್ರಯತ್ನಗಳು ನಿಮಗೆ ಅವಕಾಶ ಒದಗಿ ಬಂದಿದೆ. ಪ್ರಯತ್ನವನ್ನು ಮುಂದುವರಿಸಿ.
ಹತ್ತಿರದಲ್ಲಿಯೇ ಇದೆಲ್ಲವನ್ನು ಕೂಡ ಪಡ್ಕೊಳ್ಳುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಇದೆ. ಮೀನರಾಶಿ. ಮೀನರಾಶಿಯವರಿಗೆ ಮಕ್ಕಳಿಂದ ಬಹಳ ವಿಶೇಷವಾದಂತಹ ಖುಷಿಯನ್ನು ಕೊಡುವಂತಹ ವಾರ. ಮಕ್ಕಳ ಪ್ರಗತಿ ನಿಮ್ಮ ಪಾಲಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸ್ಥಿರಾಸ್ತಿಯನ್ನು ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತೀರಾ, ಅದು ಸಕ್ಸಸ್ಫುಲ್ಲಾಗೂ ಆಗುತ್ತೆ. ನೀವು ನಿವೇಶನವನ್ನು ಮನೆಯನ್ನು ಖರೀದಿ ಮಾಡಬೇಕು ಅಂದರೆ ಕಾಲ ಚೆನ್ನಾಗಿದೆ, ಅದನ್ನು ಕೂಡ ಮಾಡಿಕೊಳ್ಬಹುದಾಗಿದೆ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ವಿಶೇಷ ಧನಾಗಮನವಾಗುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಆ ಭಾಗದಲ್ಲಿ ಹೆಚ್ಚಿನ ಒಂದು ಖುಷಿಯನ್ನು ನೀವು ಪಡ್ತಕ್ಕಂಥದ್ದಾಗಿರುತ್ತೆ. ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದ ಧನ ಲಾಭ ಆಗುತ್ತೆ. ಯಾವತ್ತೋ ಮಾಡಿದ ಪ್ರಯತ್ನವೆಲ್ಲವೂ ಕೂಡ ಈಗ ಫಲಗೂಡಿ ಅದರಿಂದ ಬರುವಂತಹ ರಿಟರ್ನ್ಸು ಬಹಳ ಬೇಗ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇರತಕ್ಕಂಥದ್ದು. ಮತ್ತು ಕಲಾವಿದರು ಯಾರಿರ್ತಾರೆ ಈ ರಾಶಿಯಲ್ಲಿ, ಅವರಿಗೆ ಹೆಚ್ಚು ಹೆಚ್ಚು ಅವಕಾಶಗಳು ಒದಗಿ ಬರುತ್ತೆ. ಸಂಭಾವನೆಯೂ ಒಳ್ಳೆಯದೇ ಸಿಕ್ಕುವಂತಹ ಅವಕಾಶ ಇದೆ. ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಮೀನರಾಶಿಯವರಿಗೆ ಕಾಲ ಉತ್ತಮವಾಗಿ ಬಂದಿದೆ. ಸರಿಯಾಗಿ ಬಳಸ್ಕೊಳ್ಳಿ, ಅದರಿಂದ ಹೆಚ್ಚಿನ ಧನಾಗಮನವೂ ಆಗುತ್ತೆ, ಆರೋಗ್ಯವೂ ಚೆನ್ನಾಗಿದೆ. ಇದಕ್ಕಿಂತ ಇನ್ನೇನು ಬೇಕು ಮನುಷ್ಯನಿಗೆ? ಒಂದು ಆರೋಗ್ಯ, ಒಂದು ದುಡ್ಡು, ಎರಡು ಇದ್ದಮೇಲೆ ಎಲ್ಲವೂ ಸಿಕ್ಕಿದಂತೆನೇ. ಹಾಗಾಗಿ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ ನಿಮ್ಮ ಪಾಲಿಗಿದೆ. ಅದನ್ನು ಉಪಯೋಗಿಸ್ಕೊಂಡು ನೀವು ಮುಂದಿನ ದಿನಗಳಿಗೆ ಬೇಕಾಗುವಂತಹ ಕೆಲವು ಯಾವುದೇ ಹೂಡಿಕೆಯನ್ನು ಕೂಡ ಈಗ ನೀವು ಮಾಡಬಹುದಾಗಿದೆ. ಮಕ್ಕಳ ಹೆಸರಲ್ಲಾಗಲಿ ಅಥವಾ ಬೇರೆ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸಕಾಲವಾಗಿದೆ, ಅದನ್ನು ಮಾಡಿಕೊಳ್ಳಿ. ಹೆಚ್ಚಿನ ಯಶಸ್ಸು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಇವೆಲ್ಲವೂ ಕೂಡ ಈ 12 ರಾಶಿಗಳ ಈ ವಾರದ ಫಲಾನುಫಲಗಳು. ಯಾವುದು ಹೇಗೆ ಇರಲಿ, ಮನೆಯಿಂದ ಹೊರಡೋದಕ್ಕೆ ಮುಂಚೆ ದೇವರಿಗೆ ಒಂದು ದೀಪವನ್ನು ಹಚ್ಚಿಡುವಂಥದ್ದು, ಕುಲದೇವರ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು, ಮತ್ತು ನಮ್ಮ ಯಾವ ಗ್ರಹ ನಮಗೆ ಸಮಸ್ಯೆಯನ್ನು ತಂದುಕೊಡ್ತಾ ಇದೆ ಆ ಗ್ರಹದ ಹೆಸರನ್ನು ಹೇಳಿ ಒಂದು ನಮಸ್ಕಾರವನ್ನು ಮಾಡಿ ನಮ್ಮ ಈ ದಿನದ ಯಾವುದೇ ಕೆಲಸಕ್ಕೆ ಅಡ್ಡಿ ಆತಂಕಗಳು ಕೊಡಬೇಡ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ಹೊರಟಿದ್ದೆ. ಆದರೆ ಸಮಸ್ಯೆ ಯಾವುದೇ ಬರಲಿ, ಎಲ್ಲವೂ ಕೂಡ ಶೀಘ್ರವಾಗಿ ಒಂದು ರೀತಿ ಅದು ಕರಗಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.